ಲೋಕಸಭೆ ಚುನಾವಣೆಯಲ್ಲಿ ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ವಿಎಸ್ ಉಗ್ರಪ್ಪ ಒಬ್ಬಂಟಿಯಾದ್ರ, ಹೀಗೊಂದು ಅನುಮಾನ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಉಪಚುನಾವಣೆಯಲ್ಲಿ ಬಂದ ಸಮ್ಮಿಶ್ರ ಸರ್ಕಾರದ ಯಾವೊಬ್ಬ ನಾಯಕರು ಇದೀಗ ಬಳ್ಳಾರಿಯತ್ತ ಸುಳಿತಾ ಇಲ್ಲ. ಜಿಲ್ಲೆಯ 6 ಕಾಂಗ್ರೆಸ್ ಶಾಸಕರ ಪೈಕಿ ಒಬ್ಬರು ಕೂಡ ಚುನಾವಣೆ ಬಗ್ಗೆ ಚಕಾರವೆತ್ತುತ್ತಿಲ್ಲ. ಲೋಕಸಂಗ್ರಾಮದಲ್ಲಿ ಒಂಟಿಯಾದ್ರ ಸಂಸದ ಉಗ್ರಪ್ಪ, ಗಣಿನಾಡಲ್ಲಿ ಸಚಿವರಿದ್ರು ರಂಗೇರದ ಚುನಾವಣಾ ಕಣ. ಕಳೆದ 4 ತಿಂಗಳ ಹಿಂದೆ ಉಪಚುನಾವಣೆ ನಡೆದು ಕೈಪಾಲಾಗಿದ್ದ ಗಣಿನಾಡು ಮತ್ತೆ ಲೋಕಸಂಗ್ರಾಮಕ್ಕೆ ಸಜ್ಜಾಗಿದೆ. ಆದರೆ ಜಿಲ್ಲೆಯಲ್ಲಿ ಚುನಾವಣೆಯ ಕಾವು ಮಾತ್ರ ಕಾಣುತ್ತಿಲ್ಲ. ಬಿಜೆಪಿ ಕ್ಷೇತ್ರವನ್ನ ವಶಪಡಿಸಿಕೊಂಡಿದ್ದ ಕೈಪಡೆಯಲ್ಲೂ ಕೂಡ ಉತ್ಸಾಹ ಕಂಡು ಬರ್ತಾ ಇಲ್ಲ. ಇನ್ನು ಚುನಾವಣೆ ಗೆಲುವಿನ ಲೆಕ್ಕಾಚಾರದಲ್ಲೇ ಇರುವಂತಹ ಕಾಂಗ್ರೆಸ್ಗೆ ಈ ಬಾರಿಯ ಗೆಲುವು ಅಷ್ಟು ಸುಲಭವಾಗಿಲ್ಲ. ಬಳ್ಳಾರಿ ಲೋಕಸಭಾ ವ್ಯಾಪ್ತಿಯ ಒಟ್ಟು 8 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದು ಸಂಸದ ಉಗ್ರಪ್ಪ ಒಂಟಿಯಾದಂತೆ ಕಂಡುಬರುತ್ತಿದ್ದಾರೆ. ಇದಕ್ಕೆ ಕಾರಣ ಕಂಪ್ಲಿ ಶಾಸಕ ಜೇನ್ ಗಣೇಶ್ ಹಲ್ಲೆ ಪ್ರಕರಣದಿಂದಾಗಿ ಪಕ್ಷದಿಂದ ಅಮಾನತ್ತಾಗಿದ್ದಾರೆ. ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಹಲ್ಲೆಗೀಡಾಗಿ ಆಸ್ಪತ್ರೆ ಸುತ್ತುವಂತಾಗಿದೆ. ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಮುನಿಸಿಕೊಂಡಿದ್ದಾರೆ. ಇತ್ತ ಸಂಡೂರು ಶಾಸಕ ತುಕಾರಾಂ ಸಚಿವರಾಗಿದ್ದು ಅವರಿಗೆ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ನೀಡಲಾಗಿದೆ. ಇತ್ತ ಹಡಗಲಿ ಶಾಸಕ ಸಚಿವ ಪರಮೇಶ್ವರ್ ನಾಯಕ್ ಗದಗ ಉಸ್ತುವಾರಿ ಹೊತ್ತಿದ್ರೆ, ಹೀಗಾಗಿ ಉಳಿದಿರೋದು ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯಕ್ ಮಾತ್ರ. ಆದ್ರೆ ಅವರು ಕೂಡ ಚುನಾವಣೆ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಹೀಗಾಗಿ ಎಲ್ಲೇ ಹೋದ್ರೂ ಬಂದ್ರೂ ಉಗ್ರಪ್ಪ ಒಬ್ಬರೇ ಆಗಿದ್ದಾರೆ ಎನ್ನಲಾಗಿದೆ. ನಮ್ಮ ಬಳ್ಳಾರಿ ಜಿಲ್ಲೆ ಕೆಲವು ತಿಂಗಳುಗಳ ಹಿಂದೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಗ್ರಪ್ಪನವರು ಅತಿ ಹೆಚ್ಚಿನ ಮತಗಳಿಂದ ಆಯ್ಕೆಯಾದರು. ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ. ಈಗ ಚುನಾವಣೆ ನಡೀತಾ ಇರಬೇಕಾದ್ರೆ ಬಳ್ಳಾರಿಯ ಉಸ್ತುವಾರಿ ಸಚಿವರನ್ನ ಬೇರೆ ಕಡೆ ಇದು ಕೊಟ್ಟಿರೋದ್ರಿಂದ ಬೇರೆ ಜಿಲ್ಲೆಗೆ ಇದು ಉಸ್ತುವಾರಿ ಕೊಟ್ಟಿದ್ದಾರೆ. ಆದರೂ ಇಲ್ಲಿ ಇರತಕ್ಕಂಥ 6 ಜನ ಶಾಸಕರಲ್ಲಿ ಅಲ್ಲಿ ಭೀಮನಾಯಕರೊಬ್ಬರಿಗೆ ಹೆಚ್ಚಿನ ಇದಾಗಿ ಬಳ್ಳಾರಿ ಉಳ್ಕೊಂಡಿರೋದು. ಇನ್ನು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವ ಹಾಗೂ ಚುನಾವಣೆ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಈವರೆಗೂ ಬಳ್ಳಾರಿಗೆ ಬಂದಿಲ್ಲ. ಇದರ ಜೊತೆಗೆ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದ ಕೆಸಿ ಕೊಂಡಯ್ಯ ಕಲಬುರಗಿಗೆ ಚುನಾವಣಾ ಉಸ್ತುವಾರಿಯನ್ನು ಹೊತ್ತಿದ್ರೆ ಅಲಂ ವೀರಭದ್ರಪ್ಪ ಅನಾರೋಗ್ಯದ ಪರಿಣಾಮ ನಗರದಲ್ಲಿಲ್ಲ. ಹೀಗಾಗಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಕಾಂಗ್ರೆಸ್ನ ಅಭ್ಯರ್ಥಿಗೆ ಈಗ ಆಶಾಕಿರಣವಾಗಿದ್ದಾರೆ. ಸಚಿವ ಡಿ ಕೆ ಶಿವಕುಮಾರ್ ಕಸರತ್ತು ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದಾಗಿದೆ. ಇಲ್ಲವಾದ್ರೆ ಬಿಜೆಪಿಗೆ ದಾರಿ ಮಾಡಿಕೊಟ್ಟಂತೆ ಅನ್ನೋದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವ ಮಾತಾಗಿದೆ. ಹಿಂದೆ ಆಯ್ಕೆ ಆಗಿರತಕ್ಕಂಥ ಸಂಸದರು ಉಗ್ರಪ್ಪನವರು ಗೆಲುವತ್ತು ಸಾಕಷ್ಟು ಕಷ್ಟಕರವಾಗಿರುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡಿಸ್ತೀವಿ. ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಯಾರೇ ಆದರೂ ಸಹ ಇವತ್ತು ಇಲ್ಲಿ ನಿಂತಿರತಕ್ಕಂಥವ್ರು ಮೋದಿ ಅಂತಲೇ ನಾವು ಖಂಡಿಸಿ ಮಾಡತಕ್ಕಂಥ ವಾತಾವರಣ ಉದ್ಭವ ಆಗಿದೆ. ಬಳ್ಳಾರಿಯಲ್ಲಿ ಇವತ್ತು ಕಾಂಗ್ರೆಸ್ನವ್ರು ಗೆದ್ದರೂ ಸಹ ಇಲ್ಲಿ ಯಾವ ಒಂದು ಕೆಲಸವೂ ಅಭಿವೃದ್ಧಿ ಆಗಿಲ್ಲ. ಒಟ್ಟಾರೆ ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಉಗ್ರಪ್ಪ ಒಬ್ಬಂಟಿ ಆಗಿದ್ದಾರೆ ಅನ್ನೋದು ಖಚಿತ. ಚುನಾವಣೆಗೆ ಕಡಿಮೆ ದಿನಗಳಿದ್ದು ಈಗಲಾದರೂ ಕಾಂಗ್ರೆಸ್ ಪಕ್ಷ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಬೇಕಾಗಿದೆ. ಅಸಮಾಧಾನ ಹೋಗಲಾಡಿಸಬೇಕಾಗಿದೆ. ಆ ಮೂಲಕ ಮತ್ತೆ ಕೈಪಾಳಿಯ ಗೆಲುವಿಗೆ ರಣತಂತ್ರ ರೂಪಿಸಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ಪ್ರಜಾ ಟಿವಿ, ಬಳ್ಳಾರಿ.